ರೇಣುಕಸ್ವಾಮಿ ಕೊಲೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ನಟ ದರ್ಶನ್ ಅನ್ನ A1 ಆರೋಪಿ ಮಾಡ್ತಿರೋದಕ್ಕೆ ಅಸಲಿ ರಹಸ್ಯವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಫೈರ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಒತ್ತಿ. ಹತ್ಯೆ ಬಳಿಕ ಮೊಬೈಲ್ನಲ್ಲಿದ್ದ 4 ಫೋಟೋಗಳನ್ನ ಡಿಲೀಟ್ ಮಾಡಿದ್ರು. ಪ್ರಕರಣದ ಆರೋಪಿಗಳು ನಟ ದರ್ಶನ್ ವಿರುದ್ಧ ನೀಡಿರುವಂತಹ ಹೇಳಿಕೆ. ಇನ್ನೆರಡು ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ತಯಾರಿ. ಹಾಗಾದ್ರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸದ್ಯ ಪ್ರಕರಣದಲ್ಲಿ A2 ಆರೋಪಿಯಾಗಿರೋ ದರ್ಶನ್ ಆರೋಪಿ ನಂಬರ್ 1 ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಪೊಲೀಸರ ತನಿಖೆ ವೇಳೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿರೋ ಬಗ್ಗೆ ಸಾಕ್ಷ್ಯಗಳು ಲಭ್ಯವಾಗಿವೆ. ಇದು ಕೊಲೆ ಕೇಸ್ಗೆ ಸದ್ಯ ರೋಚಕ ಟ್ವಿಸ್ಟ್ ಕೊಟ್ಟಿದೆ. ಕೊಲೆ ಕೇಸ್ ತನಿಖೆಯ ಅಂತಿಮ ಹಂತದಲ್ಲಿರುವ ಪೊಲೀಸರು ಇನ್ನೆರಡು ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ತಯಾರಿ ನಡೆಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಸಾಕ್ಷ್ಯಗಳ ಆಧಾರದಲ್ಲಿ ದರ್ಶನ್ A1 ಆರೋಪಿಯಾಗೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ಕೊಲೆ ಕೇಸಲ್ಲಿ A1 ಆರೋಪಿಯಾಗಿರೋ ಪವಿತ್ರ ಗೌಡ ಈಗಾಗಲೇ ಜಾಮೀನಿಗಾಗಿ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಹಾಗಾದರೆ ದರ್ಶನ್ನ A1 ಆರೋಪಿ ಮಾಡ್ತಿರೋದು ಯಾಕೆ? ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಕ್ರಿಮಿನಲ್ ಒಳಸಂಚಿನಲ್ಲಿ ಭಾಗಿಯಾಗಿರುವ ಆರೋಪ ದರ್ಶನ್ ಅವರ ಮೇಲಿದೆ. ದರ್ಶನ್ ಹೇಳಿದ್ದಕ್ಕೆ ಆರೋಪಿಗಳಿಂದ ರೇಣುಕಸ್ವಾಮಿ ಕಿಡ್ನ್ಯಾಪ್ ಮಾಡಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ. ಅಪಹರಣ ಕೊಲೆಯ ಸಾಕ್ಷ್ಯ ನಾಶದಲ್ಲೂ ಪ್ರಮುಖ ಪಾತ್ರ ವಹಿಸಿದ್ರಿಂದ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ರೇಣುಕಸ್ವಾಮಿ ಮೃತದೇಹ ಸಾಗಿಸೋದಕ್ಕೆ ಆರೋಪಿಗಳಿಗೆ 30 ಲಕ್ಷ ಹಣವನ್ನು ನೀಡಿರುವ ಆರೋಪ ಕೂಡ ಇದೆ. FSL ರಿಪೋರ್ಟ್ನಲ್ಲೂ ದರ್ಶನ್ ವಿರುದ್ಧ ಸಾಕ್ಷ್ಯ ಪತ್ತೆಯಾಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿದ್ದಕ್ಕೆ ಪ್ರಬಲ ಸಾಕ್ಷ್ಯಗಳು ಪೊಲೀಸರಿಗೆ ಸಿಕ್ಕಿದೆ. ಪ್ರಕರಣದ ಕೆಲ ಆರೋಪಿಗಳು ದರ್ಶನ್ ವಿರುದ್ಧ ಹೇಳಿಕೆ ನೀಡಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳು CCTV ಪುರಾವೆಗಳಿಂದಲೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇನ್ನು 4 ಫೋಟೋಗಳು ಲಭ್ಯ ಆಗಿದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಗಳ ಬಳಿಯಿದ್ದ ಮೊಬೈಲ್ನಲ್ಲಿ ರಿಟ್ರೀವ್ ಮಾಡಲಾಗಿದೆ. ಮೊಬೈಲ್ ರಿಟ್ರೀವ್ ವೇಳೆ 4 ಸ್ಫೋಟಕ ಫೋಟೋಗಳು ಲಭ್ಯ ಆಗಿದೆ. ಜೀವ ಬಿಡೋ ಮುನ್ನ ರೇಣುಕಸ್ವಾಮಿ ಕೈ ಮುಗಿದು ಬೇಡಿಕೊಂಡಿದ್ದಾನೆ ಎನ್ನಲಾಗಿದ್ದು ಈ ಫೋಟೋಗಳನ್ನು ನೋಡಿ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಇಬ್ಬರು ಆರೋಪಿಗಳ ಮೊಬೈಲ್ನಲ್ಲಿ 4 ಫೋಟೋಗಳು ಲಭ್ಯ ಆಗಿದೆ. ಇಬ್ಬರು ಆರೋಪಿಗಳು ರೇಣುಕಸ್ವಾಮಿ ಹತ್ಯೆ ಬಳಿಕ ತಮ್ಮ ಮೊಬೈಲ್ನಲ್ಲಿರುವಂಥ 4 ಫೋಟೋಗಳನ್ನು ಡಿಲೀಟ್ ಮಾಡಿದರು. ಡಿಲೀಟ್ ಮಾಡಿರೋ ಆ ಫೋಟೋಗಳನ್ನು ರಿಟ್ರೀವ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೃತ ರೇಣುಕಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ ಫೋಟೋಗಳನ್ನು ನೋಡಿದ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ ಎನ್ನಲಾಗಿದೆ. ಹಾಗಾದರೆ ಮೊಬೈಲ್ನಲ್ಲಿ ಸಿಕ್ಕಿರುವಂಥ ಆ ಫೋಟೋಗಳು ಯಾವುವು? ನಂಬರ್ 1, ಹಲ್ಲೆ ಬಳಿಕ ರೇಣುಕಸ್ವಾಮಿಯನ್ನು ಮಲಗಿಸಿರೋ ಫೋಟೋ. ನಂಬರ್ 2, ಹಲ್ಲೆ ಮಾಡುವಾಗ ರೇಣುಕಸ್ವಾಮಿ ಕೈ ಮುಗಿತಿರೋ ಫೋಟೋ. ನಂಬರ್ 3, ಹಲ್ಲೆಗೆ ಒಳಗಾದ ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದಿರೋ ಫೋಟೋ. ನಂಬರ್ 4, ರಕ್ತದ ಮಡುವಿನಲ್ಲಿ ರೇಣುಕಸ್ವಾಮಿ ಬಿದ್ದಿರೋ ಇನ್ನೊಂದು ಫೋಟೋ. ದರ್ಶನ್ ಮಾತ್ರ ಅಲ್ಲ, ಇನ್ನೂ ಕೆಲವರಿಗೆ ಸಂಕಷ್ಟ ಫಿಕ್ಸ್. ದರ್ಶನ್ A1 ಆರೋಪಿಯಾಗೋ ಜೊತೆಗೆ ಇನ್ನೂ ಕೆಲವರಿಗೆ ಸಂಕಷ್ಟ ಎದುರಾಗಲಿದೆ. A10 ಆರೋಪಿ ವಿನಯ್, A14 ಪ್ರದೋಷ್, ದರ್ಶನ್ ಕೆಳಗೆ ಬರುವ ಸಾಧ್ಯತೆ ಇದೆ. ಸಾಕ್ಷ್ಯಗಳ ಆಧಾರದಲ್ಲಿ ಆರೋಪಿ ಸಂಖ್ಯೆ ಬದಲಾವಣೆಯಾದರೆ ವಿನಯ್, ಪವನ್ ಹಾಗೂ ಪ್ರದೋಷ್ಗೂ ಬಿಗ್ ಶಾಕ್ ಆಗಿದೆ. ಪ್ರಕರಣದ ತನಿಖೆ ವೇಳೆ ಯಾರ ಪಾತ್ರ ಏನಂತ ಬಯಲಾಗಲಿದ್ದು ಒಳಸಂಚು ಕ್ರೌರ್ಯತೆ ಮೆರೆದವರಿಗೆ ಚಾರ್ಜ್ ಶೀಟ್ನಲ್ಲಿ ಬಿಗ್ ಶಾಕ್ ಎದುರಾಗಿದೆ. ಈಗಾಗಲೇ ಅನುಕುಮಾರ್ ಹಾಗೆ ಪವಿತ್ರ ಗೌಡ ಇಬ್ಬರು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಕೋರ್ಟ್ ವಿಚಾರಣೆಯನ್ನು ನಡೆಸಿ ಜಾಮೀನನ್ನು ಮಂಜೂರು ಮಾಡದೆ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಆಕ್ಷೇಪಣೆ ಪತ್ರ ನೀಡುವಂಥ ಸಮಯಾವಕಾಶವನ್ನು ಕೊಟ್ಟಿದೆ. ಇಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಪರಿಗಣನೆ ಮಾಡಬೇಕಾಗತ್ತೆ. ನಟ ದರ್ಶನ್ A2 ಆರೋಪಿಯಿಂದ A1 ಆರೋಪಿ ಆಗ್ತಾನೆ. ಯಾಕಂತ ಹೇಳಿದ್ರೆ ಕೊಲೆ ನಡೆಸುವ ಮುನ್ನ, ಕೊಲೆ ನಡೆದಾದ್ಮೇಲೆ ಏನೆಲ್ಲ ಮಾಡಬೇಕು, ಸಾಕ್ಷಿಗಳನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ ಹಣವನ್ನು ಕೊಟ್ಟಿರೋ ಬಗ್ಗೆ ಕೂಡ ಈಗ ಬಟ ಬಯಲಾಗಿದೆ. ಜೊತೆಗೆ ಪವಿತ್ರಗೌಡ ಕೂಡ ಜಾಮೀನು ಅರ್ಜಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಇದರ ಜೊತೆ ಅನುಕುಮಾರ್ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅನುಕುಮಾರ್ ಪರ ಲಾಯರ್ ಕೂಡ ಇವತ್ತು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದರು. ಅನುಕುಮಾರ್ ಕೇವಲ ದರ್ಶನನ್ನು ನೋಡಲು, ದರ್ಶನ್ನ ಆಟೋಗ್ರಾಫ್ ಪಡೆಯಲು ಬಂದಿದ್ದಾನೆ. ಆದರೆ
ಈ ಕೊಲೆ ಬಗ್ಗೆ ಆತನಿಗೆ ಏನೂ ತಿಳಿದಿಲ್ಲ. ರೇಣುಕಸ್ವಾಮಿ ಮೆಸೇಜ್ ಮಾಡಿದ್ದಾನೆ ಎನ್ನುವಂಥದ್ದು ಚಿತ್ರದುರ್ಗದಿಂದ ಬರುವಾಗ ದಾರಿ ಮಧ್ಯೆ ಗೊತ್ತಾಗಿದೆ. ಆದರೆ ಶೆಡ್ಡಿಗೂ ಆತ ಹೋಗಿಲ್ಲ, ಶೆಡ್ನಲ್ಲಿ ಕೊಲೆಯ ಆದ ಬಗ್ಗೆಯೂ ಆತನಿಗೆ ಗೊತ್ತಿಲ್ಲ ಅಂತ ಅನುಕುಮಾರ್ ಪರ ಅನುಕುಮಾರ್ ಲಾಯರ್ ವಾದವನ್ನ ಮಾಡಿದ್ದಾರೆ. ಜೊತೆಗೆ ಪವಿತ್ರ ಗೌಡನ ಲಾಯರ್ ಕೂಡ ವಾದವನ್ನ ಮಂಡಿಸುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ A1 ಆರೋಪಿಯಾಗಿರುವಂತ ಪವಿತ್ರ ಗೌಡ, ದರ್ಶನ್ A1 ಆರೋಪಿಯಾದ್ರೆ A2 ಇಂದ ನೆಕ್ಸ್ಟ್ A1 ಆರೋಪಿ ಪವಿತ್ರ ಗೌಡಗೆ ಜಾಮೀನು ಸಿಗುವಂತ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತವೆ. ಯಾಕಂತ ಹೇಳಿದ್ರೆ ರೇಣುಕಸ್ವಾಮಿ ಪವಿತ್ರ ಗೌಡಳಿಗೆ ಮೆಸೇಜ್ ಅನ್ನ ಮಾಡಿರುವಂತ ನಿಟ್ಟಿನಲ್ಲಿ ಆ ಮೆಸೇಜ್ ಅನ್ನ ದರ್ಶನ್ಗೆ ಪವಿತ್ರ ಗೌಡ ತೋರಿಸಿದ್ದಾಳೆ. ಆದರೆ ಪವಿತ್ರ ಗೌಡ ಕೊಲೆ ಮಾಡಿಲ್ಲ, ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ. ಅದಾದ ನಂತರ ಇಲ್ಲಿ ಕೊಲೆ ಮಾಡೋಕ್ಕೆ ಪ್ರಮುಖ ಕಾರಣಕರ್ತರೆ ನಟ ದರ್ಶನ್ ಹಾಗೆ ನಟ ದರ್ಶನ್ನ ಪಟಾಲಂಗಳು. ಈ ಕಾರಣದಿಂದ ಜಾಮೀನು ಸಿಗುವಂತ ಸಾಧ್ಯತೆ ಪವಿತ್ರ ಗೌಡಗೆ ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಆದರೆ ನಟ ದರ್ಶನ್ಗೆ ಜಾಮೀನು ಸಿಗೋದು ಡೌಟ್.